ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾನರು ಮೆಚ್ಚುವಂತಿದೆ. ಬೆಳಗುತ್ತಿದ್ದರೂ ಹರಿಣ ಪಕ್ಷದ ನಲಿನ ರಿಪುವಿನ ಓಲ್ ಕುಮಾರರು ಬೆಳಗುತ್ತಿದ್ದರು. ಕುಲವಿಹಿತ ಚೌಲೋಪನಯನವನು ಇಬ್ಬರಿಗೆ ರಚಿಸಿ ಕಲಿತ ವಿದ್ಯರ ಮಾಡಿ ತಾಯುಂಬಳಿಸದಂತಿದೆ. ಕಲಿತ ವಿದ್ಯರ ಮಾಡಿ ಸೋಮವಂಶದ ಬೆಳವಿಗೆಯನೇ ಮಾಡಿ ಸೋಮವಂಶದ ಬೆಳವಿಗೆಯನೇ ಮಾಡಿ ಕೊಂಡಾಡಿದನು ಕರಿ ಭೀಷ್ಮ. ಅರಮನೆಯಲ್ಲಿ ಮೂರು ಮಕ್ಕಳು ಬೆಳೀತಾ ಇದ್ದಾರೆ. ಹೇಗೆ ಬೆಳೀತಿದ್ದಾರೆ ಅಂದರೆ ಹರಿಣ ಪಕ್ಷದ ನಳಿನ ರಿಪುವಿನ ಬೋಲು ಅಂತ. ಎಷ್ಟು ಜನ ಹೇಳ್ತೀಯಾನ ಕುಮಾರವ್ಯಾಸ, ಹರಿಣ ಪಕ್ಷ ಅಂದರೆ ಶುಕ್ಲಪಕ್ಷ, ಶುಕ್ಲಪಕ್ಷದ ನಳಿನ ರಿಪುವಿನ ಬೋಲು. ನಳಿನಿ ಅಂತಂದರೆ ಕಮಲ, ನಳಿನ ರಿಪು ಅಂತಂದರೆ ಕಮಲಗಳಿಗೆ ಹೆಸರವಾಗಿರ್ತಕ್ಕಂಥವನು ಚಂದ್ರ. ಶುಕ್ಲಪಕ್ಷದ ಚಂದ್ರನಂತೆ ಆ ಮಕ್ಕಳು ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ ಹೊಗಳ್ತಾ ಇದ್ದಾನೆ ಆ ಕುಮಾರರು. ಅವರಲ್ಲಿ ಇಬ್ಬರಿಗೆ ಮಾತ್ರ, ರಾಜಕುಮಾರರಾದ್ರಿಂದ ಅವರಿಗೆ ಇಬ್ಬರಿಗೆ ಮಾತ್ರ ಚೌಲ ಉಪನಯನ ಇತ್ಯಾದಿ ಸಂಸ್ಕಾರಗಳನ್ನು ಭೀಷ್ಮ ಮಾಡಿದಾನಂತೆ. ಹಾಗೆ ಮಾಡೋ ಸಮಯದಲ್ಲಿ ಕಲಿತ ವಿದ್ಯರ ಮಾಡಿಯಿಂದ ಕ್ಷತ್ರಿಯೋಚಿತವಾಗಿರ್ತಕ್ಕಂತಹ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎರಡನ್ನೂ ಕೂಡ ಆ ಇಬ್ಬರಿಗೂ ಕೂಡ ಮಾಡಿಸಿದ್ದಾರೆ ಭೀಷ್ಮರು. ಅದರಲ್ಲಿ ಯಾವ ಕೊರತೆಯನ್ನೂ ಮಾಡಲಿಲ್ಲ ಅಂತ. ಈ ಬಹಳ ತಡವಾಗಿ ಹುಟ್ಟಿರ್ತಕ್ಕಂತಹ ತಮ್ಮನ ಮಕ್ಕಳ ಮಕ್ಕಳು ಇವರಿಗೇನು ಅಂತ ಉದಾಸೀನ ಮಾಡ್ದೇನೆ, ತಾಯಿ ಉಮ್ಮರಿಸದಂತೀರಿ ಅಂತ. ಅಮ್ಮನಿಗೆ ಒಂದು ಸಲಿನೂ ಮನಸ್ಸಿನಲ್ಲಿ ಭೀಷ್ಮ ಯಾಕೋ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಭಾವನೆಯೇ ಬರಲಿಲ್ವಂತೆ. ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಭೀಮ ಅಂಥೇಳಿ, ಭೀಷ್ಮ ಅಂತೇಳಿಬಿಟ್ಟು ಬಹಳ ಸಂತೋಷವನ್ನು ತಾಳ್ತಾ ಇದ್ದಾಳಂತೆ ಆ ತಾಯಿ ಸತ್ಯವತಿ ದೇವಿ. ಹಾಗೆ ತಾಯಿಗೆ ಸಂತೋಷವಾಗೋ ಹಾಗೆ, ತಾಯಿಗೆ ಸ್ವಲ್ಪವೂ ಕೂಡ ಬೇಸರವಾಗದೇ ಇರೋ ಹಾಗೆ ಭೀಷ್ಮ ನಡ್ಕೊಳ್ತಾ ಇದ್ದಾನೆ. ಸೋಮವಂಶದ ಬೆಳವಿಗೆಯನ್ನೇ ಮಾಡಿ ಚಂದ್ರವಂಶ ಮುಂದಕ್ಕೆ ಬರೋ ಹಾಗೆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಭೀಷ್ಮ ಮಾಡ್ತಾ ಇದ್ದಾನೆ ಎಲ್ಲ. ಸಕಾಲದಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಅವೆಲ್ಲವೂ ಆಗ್ತಾ ಇದೆ. ಧಾರುಣಿ ಪತಿ ಚಿತ್ತ ವಿಶೋ ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳು ಆಧೃತ ರಾಷ್ಟ್ರ ಭೂಪತಿಗೆ ನಾರಿಯರಳು ಉತ್ತಮಯನ ಗಾಂಧಾರಿಯನಿಸಿ ನಾರಿಯರಳು ಉತ್ತಮಯನ ಗಾಂಧಾರಿ ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳ ಬಲೆ ಸಮಸ್ತ ಜನ ಹೊಗಲೆ ಮಹಾರಾಜ ಜನಮೇಜಯ. ಮುಂದಿನ ಕಥೆಯನ್ನು ಕೇಳು. ಧೃತರಾಷ್ಟ್ರ ಮಹಾರಾಜನಿಗೆ 18 ವರ್ಷ ತುಂಬಿತು. ಅವನಿಗೆ ಮದುವೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ಲು, ಮಾಡಿದರು ಭೀಷ್ಮರು ಕೂಡ. ಕಣ್ಣಿಲ್ಲದೆ ಇರತಕ್ಕಂತಹ ರಾಜಕುಮಾರ, ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ? ಕಷ್ಟ, ಹೆಣ್ಣು ಕೊಡೋದು ಕಷ್ಟ. ಆದರೆ ಮದುವೆಯನ್ನು ಮಾಡಲೇಬೇಕು, ವಂಶ ಮುಂದುವರಿಬೇಕಲ್ಲ. ಅವರ ಮಕ್ಕಳು ಒಳ್ಳೆ ಕಣ್ಣಿರ್ತಕ್ಕಂತಹ ಮಕ್ಕಳಾದರೆ ಅವರು ಚೆನ್ನಾಗಿ ಆಡಲಿ ಮುಂದೆ ಅಂತ ಹೇಳಿಬಿಟ್ಟು ಮದುವೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಭೀಷ್ಮರು. ಯಾರು ಹೆಣ್ಣು ಕೊಡಲ್ಲ ಅಂತ ಗೊತ್ತಾಯಿತು. ಆಗ ಗಾಂಧಾರ ದೇಹದಲ್ಲಿ ಸುಬಲ ಅಂತ ಒಬ್ಬ ಮಹಾರಾಜ ಇದ್ದ, ಅವನಿಗೆ ಒಬ್ಬಳು ಮಗಳಿದ್ದಾಳೆ ಅಂತ ಗೊತ್ತಾಯಿತು. ಭೀಷ್ಮರು ಸೇನಾ ಸಮೇತವಾಗಿ ಗಾಂಧಾರ ದೇಶಕ್ಕೆ ಹೋದರು. ಹೊರಗಡೆ ಸೇನೆಯನ್ನು ನಿಲ್ಲಿಸಿಬಿಟ್ಟು ಪಟ್ಟಣದ ಒಳಕ್ಕೆ ಪರಿಮಿತ ಪರಿವಾರದೊಂದಿಗೆ ಒಳಕ್ಕೆ ಹೋದರು. ಹೋಗ್ಬಿಟ್ಟು ಗಾಂಧಾರ ಆ ಸುಬಲ ಮಹಾರಾಜ
ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ. ಕೇಳಿದ, ಏನು ಸ್ವಾಮಿ ಬಂದ್ರಿ ಅಂತ ಹೇಳಿಬಿಟ್ಟು, ಏನಿಲ್ಲಪ್ಪ, ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ ಮದುವೆಗೆ, ಅದಕ್ಕೆ ನಿನ್ನ ಮಗಳನ್ನು ಕೇಳೋಕೆ ಬಂದಿದ್ದೀನಿ ಅಂತಂದರು. ಗೊತ್ತಿತ್ತು ಧೃತರಾಷ್ಟ್ರ ಮಹಾರಾಜನಿಗೆ ಕಣ್ಣಿಲ್ಲ ಅನ್ನೋದು. ಸುಬಲ ಮಹಾರಾಜ ಯಾವ ಕಾರಣದಿಂದಲೋ ಏನೋ, ಭೀಷ್ಮರು ಸೇನಾ ಸಮೇತರಾಗಿ ಬಂದಿದ್ದಾರೆ, ಬಡದೇ ಕಿತ್ಕೊಂಡು ಹೋಗ್ಬಿಡ್ತಾರೇನೋ, ಹೊತ್ಕೊಂಡೇ ಹೋಗ್ತಾರೇನೋ, ಹಿಂದೆ ಮಾಡಿದಾರಲ್ಲ, ಹೊತ್ಕೊಂಡೇ ಹೋಗ್ಬಿಡ್ತಾರೇನೋ ಅಂತಕ್ಕಂತಹ ಅಳುಕಿಗೋ ಏನೋ, ಅಥವಾ ಜೊತೆಯಲ್ಲಿ ಅಪಾರವಾದಂಥ ಸಂಪತ್ತನ್ನು ಕಾಣಿಕೆಯಾಗಿ ಕೊಟ್ಟರು ಭೀಷ್ಮರು, ಅದೆಲ್ಲವನ್ನು ನೋಡಿಯೋ ಏನೋ ಅಂತೂ ಆಯಿತು ಅಂತ ಹೇಳ್ದ. ತನ್ನ ಮಗಳನ್ನು ಕೊಡೋದಕ್ಕೆ ಸಿದ್ಧನಾದ. ಗಾಂಧಾರಿ ದೇವಿಗೆ ಹೇಳ್ದ, ಮಗಳೇ, ನಿನ್ನನ್ನು ಈ ರೀತಿ ಚಂದ್ರವಂಶದ ಮಹಾರಾಣಿಯಾಗಿ ಕಳಿಸ್ಕೊಡ್ತಾ ಇದ್ದೀನಿ ಅಂತ. ಅಪ್ಪಾಜಿ ಅವನಿಗೆ ಕಣ್ಣಿಲ್ಲವಂತೆ ಹೌದೇ ಅಂತ ಕೇಳಿದ್ಲು ಗಾಂಧಾರಿ. ಆಗ ಸುಬಲ ಮಹಾರಾಜ, ಹೌದಮ್ಮ, ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಿಸೋದಿಲ್ವಂತೆ ಅಂತ ಹೇಳ್ದ. ಆ ಕ್ಷಣವೇ ಅವಳು, ನಾನು ಅವನನ್ನು ವಿವಾಹವಾಗೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದವಳು ತನ್ನ ಪೀತಾಂಬರವನ್ನು ಫರ್ರನೆ ಹರಿದ್ಲು. ಹರಿದುಬಿಟ್ಟು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂತೆ. ಎಂಥ ಭಾವುಕವಾದಂತಹ ಸನ್ನಿವೇಶ! ಗಂಡನಿಗೆ ಇಲ್ಲದೇ ಇರತಕ್ಕಂತಹ ದೃಷ್ಟಿ ಸುಖ, ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡೋದಿದೆಯಲ್ಲ, ಕಣ್ಣು ತಾನೇ ನೋಡೋದು. ಆ ಕಣ್ಣಿನ ಸುಖ, ಸುಂದರವಾದಂತಹ ವಸ್ತುಗಳನ್ನು ಯಾವುದನ್ನು ನೋಡೋಕ್ಕೆ ಆಗಲ್ಲ ಅವನಿಗೆ. ಅಂತಹ ನೋಡೋದು ದೃಷ್ಟಿ ಸುಖದಿಂದ ವಂಚಿತನಾಗಿರ್ತಕ್ಕಂಥವನಿಗೆ ಮಡದಿಯಾಗಿರಬೇಕು ಅಂತಂದರೆ ನನಗೂ ದೃಷ್ಟಿ ಸುಖ ಬೇಡ. ಗಂಡ ಏನನ್ನು ಊಟ ಮಾಡ್ತಾನೋ ಅದನ್ನು ಮಡದಿ ಊಟ ಮಾಡ್ತಾಳೆ, ಗಂಡ ಏನನ್ನು ಕುಡ್ತಾನೋ ಅದನ್ನು ಮಡದಿ ಉಡ್ತಾಳೆ, ಎಲ್ಲ ಗಂಡ ಏನು ಮಾಡ್ತಾನೋ ಅದನ್ನು ಬಿಟ್ಟದನ್ನು ಮಡದಿ ಸ್ವೀಕರಿಸೋದು ನಮ್ಮ ಹಿಂದೂ ಹೆಣ್ಣಿನ ಸಂಪ್ರದಾಯ. ಗಾಂಧಾರಿ ಆ ಸಂಪ್ರದಾಯವನ್ನು ಮೀರದೇನೆ ಏನು ಮಾಡಿದ್ದು, ಗಂಡನಿಗೆ ಇಲ್ಲದೇ ಇರತಕ್ಕಂತಹ ದೃಷ್ಟಿ ಸುಖ ನನಗೂ ಬೇಡ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ತಾನೂ ಕೂಡ ಸ್ವಯಂ ಆವಾಹಿಸಿಕೊಂಡು ಕುರುಡುತನವನ್ನು ಆ ಮನೆಗೆ ವಧುವಾದಳು ಅಂತ. ಏನು ಕೀರ್ತಿ ಹೊರಡ್ಬಿಡ್ತು, ಅವ್ರು ಇನ್ನೂ ಪಟ್ಟಣಕ್ಕೆ ಬಂದೇ ಇಲ್ಲ, ಮಹಾದೇವಿ ಬರ್ತಾ ಇದ್ದಾಳೆ ಅಂಥೇಳಿ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರಂತೆ. ಮಹಾಸಾಧ್ವಿ ಅವಳು, ಪರಮಪತಿವ್ರತೆ, ಮಹಾಮಾತೆ ಅವಳು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೊಡ್ತಾ ಇದ್ದಾರಂತೆ. ಅಂತಹ ಗಾಂಧಾರಿ ದೇವಿ ಧೃತರಾಷ್ಟ್ರನ ವಧುವಾದ್ಲು, ಧೃತರಾಷ್ಟ್ರನನ್ನು ಕೈ ಹಿಡಿದ್ಲು. ನಾವು ತರ್ಕದಿಂದ ಯೋಚನೆ ಮಾಡಿದಾಗ ಬೇರೆ ಥರ ಯೋಚನೆ ಬರುತ್ತೆ. ಗಂಡನಿಗೆ ಕಣ್ಣಿಲ್ಲ ಸರಿ, ತಾನೂ ಕುರುಡಿಯಾಗಿದ್ದರಿಂದ ಗಂಡನಿಗೆ ಯಾರಾದರೂ ಮೋಸ ಮಾಡಿದರೆ ಅದನ್ನು ಪತ್ತೆ ಹಚ್ಚೋಕ್ಕೂ ಆಗಲ್ಲ, ಇವಳಿಗೆ ಗಂಡನಿಗೆ ಅನ್ಯಾಯ ಆಗ್ತಾ ಇದ್ರೆ ತಡೆಯೋಕ್ಕೂ ಆಗಲ್ಲ, ಅದಕ್ಕಾದರೂ ಅವಳು ಕಣ್ಬಿಟ್ಟು ನೋಡಬಹುದಾಗಿತ್ತು ಅಂತ. ಆದರೆ ತರ್ಕದ ವಿಚಾರ ಬೇರೆ, ಭಾವುಕತೆಯ ವಿಚಾರ ಬೇರೆ. ಅವಳಿಗೆ ಅನ್ನಿಸ್ತು, ಗಂಡನಿಗೆ ಇಲ್ಲದೆ ಇರತಕ್ಕಂಥ ಸುಖ ನನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡ್ಳು. ಆದ್ದರಿಂದ ನಾರಿಯರಳು ಉತ್ತಮೆಯಲ ಅಂತ ಹೊಗಳ್ತಾ ಇದ್ದಾರೆ. ಏನು ಸಾಮಾನ್ಯ ಹೆಣ್ಣಲ್ಲ ಅವಳು, ಎಲ್ಲ ಹೆಣ್ಣುಗಳಿಗೂ ಕೂಡ ಮುಕುಟಪ್ರಾಯವಾಗಿರ್ತಕ್ಕಂಥವಳು ಆ ಗಾಂಧಾರಿ ದೇವಿ ಮಹಾಪತಿವ್ರತೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೊಗಳ್ತಾ ಇದ್ದಾರೆ. ಅವಳೊಂದಿಗೆ ಧೃತರಾಷ್ಟ್ರ ಮಹಾರಾಜನಿಗೆ ಮದುವೆ ಆಯಿತು ಅಂತ ಹೇಳಿ ಇನ್ನೊಂದು ಕಡೆಯ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ನಮ್ಮ ಜನಮೇಜಿ ಮಹಾರಾಜನ ಕಥೆ ಇರ್ತಕ್ಕಂತಹ ವೈಶಂಪಾಯನ ಮಹಾಮುನಿಗಳು. ಇತ್ತ ಕುಂತಿ ಭೋಜನೆಂಬ ನೃಪೋತ್ತಮನ ಭವನದಲ್ಲಿ ಮುರಹರನತ್ತೆ ಬೆಳಗುತ್ತಿದ್ದಳು. ಆ ವಸುದೇವರ ಬನನು ಹೆತ್ತವರಿಗೆ ಓಲೈಸುವರಿಗೆ ಮಹೋತ್ತಮರಿಗೆ ಉಳಿದ ಕಿಳಲೋಕದ ಚಿತ್ತ ಗಹುದನೆ ನಡೆವ ಗುಣದಲ್ಲಿ ಮೆರೆದಳ ಕುಂತಿ. ಈಗ ಇನ್ನೊಂದು ಉಪಾಖ್ಯಾನವನ್ನು ಜನಮೇಜಯ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ವೈಶಂಪಾಯಂದರು. ಕುಂತಿಭೋಜ ಅಂತ ಒಬ್ಬ ಯಾದವ, ಕೃಷ್ಣನ ತಂದೆ ವಸುದೇವ, ಆ ವಸುದೇವನ ತಂದೆ ಶೂರ ಅಂಥೇಳಿ, ಶೂರ ಶೂರಸೇನ ಅಂತ ಅವನು ಯಾದವರಲ್ಲಿ ಪ್ರಮುಖನಾಗಿರ್ತಕ್ಕಂಥವನು. ಅವನಿಗೆ ಹಲವು ಮಕ್ಕಳಿದ್ದರು. ಅವಳಲ್ಲಿ ಆ ಕುಂತಿಭೋಜನಿಗೂ ಮತ್ತು ವಸುದೇವನಿಗೂ ಬಹಳ ಸ್ನೇಹ, ಆ ಶೂರನಿಗೂ ಬಹಳ ಸ್ನೇಹ. ಆ ಸ್ನೇಹ ಹೇಗಿತ್ತು ಅಂತಂದರೆ ಬಹಳ ಆತ್ಮೀಯರಾಗಿ ಒಂದು ಕ್ಷಣವೂ ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಿರಲಿಲ್ಲ, ಅಂಥ ಸ್ನೇಹಿತರಾಗಿದ್ದರು. ಒಂದು ದಿನ ಕುಂತಿಭೋಜನಿಗೆ ಮಕ್ಕಳಿರಲಿಲ್ಲ, ಅವನು
ಈ ಶೂರಸೇನ ಹತ್ರ ಹೇಳಿದ, ಅಪ್ಪ ನಿನಗೆ ನಾಲ್ಕಾರು ಮಕ್ಕಳಾಗಿದ್ದಾರೆ, ನನಗೆ ನಿನ್ನ ಒಬ್ಬಳು ಮಗಳನ್ನು ಕೊಡು ಅಂತ. ಆಗ ಶೂರಸೇನ ಹೇಳಿದ, ಈಗ ಹುಟ್ಟತಕ್ಕಂತಹ ಮಗು ಅದು ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನಿನಗೆ ಕೊಡ್ತೀನಪ್ಪ ಅಂತ ಮಾತು ಕೊಟ್ಬಿಟ್ಟ. ಹೆಣ್ಣಾದ್ಲು, ಆ ಮಗಳನ್ನು ಕರ್ಕೊಂಬಂದು ಭೋಜ ತನ್ನ ಮನೆಯಲ್ಲಿ ಸಾಕಿದ. ಯಾದವರ ವಂಶದಲ್ಲೇ ಇಬ್ಬರು ಇರ್ತಕ್ಕಂಥವರು, ತನ್ನ ಮನೆಯಲ್ಲಿ ಆ ಮಗುವನ್ನು ಸಾಕಿದ. ಅವಳನ್ನ ಕುಂತಿ ಭೋಜನ ಮಗಳಾದ್ರಿಂದ ಇವಳನ್ನು ಕುಂತಿ ಅಂತಲೇ ಕರೆದರು. ಆದರೆ ಅವಳಿಗೆ ಇಟ್ಟಂತಹ ಹೆಸರು ಪೃಥಾ ಅಂತ, ಪೃಥಾ ಅಂಥೇಳಿ ಹೆಸರಿಟ್ಟಿದ್ದಾರೆ. ಆದರೆ ಎಲ್ಲರೂ ಪ್ರಖ್ಯಾತವಾದಂತಹ ಕುಂತಿ ಭೋಜನ ಮಗಳಾದ್ರಿಂದ ಕುಂತಿ ಕುಂತಿ ಅಂತಲೇ ಅವಳನ್ನು ಕರೀತಾ ಇದ್ದಾರೆ. ಅವಳು ಆ ಅರಮನೆಯಲ್ಲಿ ಬೆಳೀತಾ ಇದ್ದಾಳಂತೆ. ಹೇಗಿದ್ದಾಳೆ ಅಂತ, ಮುರಹರನ ಅತ್ತೆ ಬೆಳೆಯುತ್ತಿದ್ದಳು ಅಂತಾನೆ. ವಸುದೇವನ ತಂಗಿಯಾಗಬೇಕು ಅವಳು, ಆ ಕುಂತಿ ವಸುದೇವನ ತಂಗಿಯಾಗಬೇಕು. ಆದ್ದರಿಂದ ನಮ್ಮ ಕೃಷ್ಣನಿಗೆ ಸೋದರತಿ ಆಗಬೇಕು ಅವಳು. ಆ ಸೋದರತಿಯಾದಂತಹ ಕುಂತಿ ಈ ಕುಂತಿ ಭೋಜನ ಅರಮನೆಯಲ್ಲಿ ಬೆಳೀತಾ ಇದ್ದಾಳೆ. ಅವಳು ಹೇಗೆ ಬೆಳೀತಿದ್ದಾಳೆ ಅಂದರೆ, ಹೆತ್ತವರಿಗೆ, ಓಲೈಸುವವರಿಗೆ, ಮಹೋತ್ತಮರಿಗೆ, ಉಳಿದವರಿಗೆ, ಲೋಕದ ಚಿತ್ತಕ್ಕೆ ಬಹುದು ಏನೆ. ಹೆತ್ತವರಿಗೂ ತುಂಬ ಸಂತೋಷವಾಗುವ ಹಾಗೆ ನಡ್ಕೊಳ್ತಾ ಇದ್ದಾಳಂತೆ. ಓಲೈಸುವವರಿಗೆ, ಅರಮನೆಯ ಆಳು ಕಾಳು ಎಲ್ಲ ಇದ್ದಾರಲ್ಲ ಪರಿವಾರದವರು, ಅವರಿಗೂ ಕೂಡ ಬಹಳ ಆತ್ಮೀಯವಾಗಿ ನಡ್ಕೋತಾ ಇದ್ದಾಳಂತೆ. ಮಹೋತ್ತಮರಿಗೆ, ಯಾರಾದರೂ ಮಹಾತ್ಮರು ಬಂದರು ಅಂತಂದರೆ ಅವರಿಗೂ ಕೂಡ, ಏನಿದು ಈ ಪುಟ್ಟ ಹುಡುಗಿ, ಏನು ವಿವೇಕ ಇವಳದ್ದು, ಎಷ್ಟು ಚೆನ್ನಾಗಿ ನಡ್ಕೋತಾಳೆ, ಏನು ಗುಣ ಇವಳದ್ದು ಅಂಥೇಳಿ ಹೊಗಳೋ ಹಾಗೆ ಇದ್ದಾಳಂತೆ. ಅಖಿಲ ಲೋಕಕ್ಕೂ ಕೂಡ ಅವಳು ತುಂಬ ಒಳ್ಳೆಯವಳು ಅಂತ ಅನ್ನಿಸ್ಕೊಂಡು, ಕುಂತಿ ಏನೇ ಇಂಥ ಹುಡುಗಿ ಲಕ್ಷಕ್ಕೊಬ್ಬರೂ ಇರೋಲ್ಲ, ಕೋಟಿಗೊಬ್ಬರೂ ಇರೋಲ್ಲ, ನೋಡಿ ಎಂಥ ಗುಣ ಅವಳದ್ದು ಅಂತ ಎಲ್ಲರೂ ಅವಳನ್ನು ಕೊಂಡಾಡ್ತಾ ಇದ್ದಾರೆ. ಹಾಗೆ ಕುಂತಿ ಅಲ್ಲಿ ಬೆಳೀತಾ ಇದ್ದಾಳೆ. ಒಂದು ದಿನ ದುರ್ವಾಸ ಮುನಿ ನೃಪ ಮಂದಿರಕ್ಕೆ ಬರಲು ಆ ಮಹೀಪತಿ ಬಂದ ಬರವಿನಲಿ ಅವರ ಮರೆದನು ರಾಜಕಾರ್ಯದಲ್ಲಿ ಇಂದು ಕುಂತಿ ಭೋಜನ ಒಡೆತನ ಬೆಂದು ಹೋಗಲಿ ಎಂಬ ಶಾಪವನು ಇಂದು ಮುಖಿ ನಿಲ್ಲಿಸಿದಳು. ಇಂದು ಕುಂತಿ ಭೋಜನ ಒಡೆತನ ಬೆಂದು ಹೋಗಲಿ ಎಂಬ ಶಾಪವನು ಇಂದು ಮುಖಿ ನಿಲ್ಲಿಸಿದಳು. ಹೊರಳಿದಳವಳ ಚರಣದಲ್ಲಿ ಕುಂತಿ ಭೋಜನ ಅರಮನೆಯಲ್ಲಿ ಬೆಳೀತಾ ಇದ್ದಾಳೆ. ಸುಮಾರು 8-9 ವರ್ಷವಾಗಿದೆ ಅವಳಿಗೆ. ಪುಟ್ಟ ಹುಡುಗಿ, ಬಹಳ ವಿವೇಕಿ, ಅವಳು ಸಂತೋಷವಾಗಿ ಕಾಲವನ್ನು ಕಲಿತಾ ಇದ್ದಾಳೆ ಅಲ್ಲಿ. ಹಾಗಿರಬೇಕಾದ ಏನಾಯಿತು ಅಂದರೆ, ಒಂದು ದಿನ ದೂರ್ವಾಸ ಮಹರ್ಷಿಗಳು ಆಶ್ರಮದಿಂದ ಕುಂತಿ ಭೋಜನ ಮನೆಗೆ ಬಂದರು. ಕುಂತಿ ಭೋಜನ ಅವರ ಮನೆಗೆ ಬಂದರು. ಬಂದವರನ್ನ ಮಹಾರಾಜ ನೋಡ್ದ, ಬಹಳ ಸಂತೋಷವಾಯಿತು, ಒಳ್ಳೆ ತಪಸ್ವಿಗಳು, ಬಹಳ ದೊಡ್ಡ ಹೆಸರು ಅಂತ ಹೇಳಿಬಿಟ್ಟು ಅವರನ್ನು ಚೆನ್ನಾಗಿ ಸ್ವಾಗತಿಸ್ದ, ಪೂರ್ಣ ಕುಂಭ ಸ್ವಾಗತವನ್ನು ಮಾಡ್ದ, ಅವರನ್ನು ಕರ್ಕೊಂಬಂದ, ಒಳಗೆ ಬಂದ, ಕೂರಿಸ್ದ, ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಉಪಚಾರ ಮಾಡ್ದ. ಆಮೇಲೆ ಅಷ್ಟರಲ್ಲಿ ಇನ್ನೇನೋ ಕೆಲಸ ಬಂತು, ಅವನು ಆ ಕಡೆ ಹೋಗ್ಬಿಟ್ಟ. ಹೋದವನಿಗೆ ಎಷ್ಟು ಮರವಾಯಿತು ಅಂದರೆ, ಋಷಿಗಳು ಬಂದಿದ್ದಾರೆ ಅನ್ನೋದೇ ಮರೆತು ಹೋಗ್ಬಿಡ್ತು ಅವನಿಗೆ. ಈ ದೂರ್ವಾಸ ಮಹರ್ಷಿಗಳು ಬಂದಿದ್ದಾರೆ ಅನ್ನೋದೇ ಮರೆತು ಹೋಗ್ಬಿಡ್ತು. ಈ ದೂರ್ವಾಸ ಮಹರ್ಷಿಗಳು ಸಾಮಾನ್ಯದವರಲ್ಲ, ಕೋಪಕ್ಕೆ ಇನ್ನೊಂದು ಹೆಸರೇ ದೂರ್ವಾಸ ಅಂತ. ದೂರ್ವಾಸ ಮುನಿ ಅಂತ ಇವತ್ತಿಗೂ ಕೂಡ ದೂರ್ವಾಸ ಮುನಿ ಅಂದರೆ ತುಂಬ ಸಿಟ್ಟಿನ ವ್ಯಕ್ತಿ ಅಂತಲೇ ಹೇಳೋದು. ಅಷ್ಟು ಸಿಟ್ಟು ಅವರಿಗೆ. ದೂರ್ವಾಸರು ಅತ್ರಿ ಅನಸೂಯೆಯರ ಮಗ, ಅತ್ರಿ ಮಹರ್ಷಿಗಳ ಮಡದಿಯಾದಂತಹ ಅನಸೂಯಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವರು. ಸಾಕ್ಷಾತ್ ರುದ್ರನಿಂದ ರುದ್ರನ ಅಂಶದಿಂದ ಹುಟ್ಟಿರ್ತಕ್ಕಂತಹ ಮಹಾನುಭಾವ, ಮಹಾತಪಸ್ವಿ, ಅನೇಕ ವರ್ಷ ತಪಸ್ಸನ್ನು ಮಾಡಿದ್ದಾರೆ, ಏನು ಬೇಕಾದರೂ ಸೃಷ್ಟಿಸಬಲ್ಲರು ಅವರು. ಅವ್ರನ್ನ ಏನು ಅಂದರೆ ಏನು ಬೇಕಾದರೂ ಕೊಡೋ ಶಕ್ತಿ ಇರ್ತಕ್ಕಂಥವರು, ಅಂತಹ ತಪಸ್ವಿಗಳಾದಂಥವರು. ಅವರು ಬಂದಾಗ ಅವರನ್ನು ಸರಿಯಾಗಿ ವ್ಯವಸ್ಥೆಯನ್ನು ಮಾಡದೆ, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡದೇನೆ ಮಹಾರಾಜ ಎಲ್ಲೋ ಮರೆತು ಬಿಟ್ಟ. ಮಹರ್ಷಿಗಳು ಎದ್ದು ನಿಂತರು. ಈಗೇನು ಹೇಳ್ತಾರೆ, ಇಂದು ಕುಂತಿ ಭೋಜನ ಒಡೆತನ
ಬೆಂದು ಹೋಗಲಿ. ಇವತ್ತು ಈ ವಂಶ ನಿರ್ವಂಶವಾಗಿ ಹೋಗಲಿ, ಎಲ್ಲ ಸುಟ್ಟು ಹೋಗಲಿ ಅಂತ ಶಾಪ ಕೊಡಬೇಕು. ಅಷ್ಟು ಸಿಟ್ಟು ಬಂದಿದೆ ಅವರಿಗೆ, ಅಷ್ಟು ಕೋಪ ಉಕ್ಕಿಬಿಟ್ಟಿದೆ, ಎದ್ದು ನಿಂತ್ಕೊಂಡ್ರು. ಆ ಸಮಯದಲ್ಲಿ ಏನಾಯಿತು ಅಂತಂದರೆ, ಕುಂತಿ ಬಂದ್ಲು, ಮಹರ್ಷಿಗಳನ್ನು ನೋಡಿದ್ಲು. ಅವರಾಗಲೇ ಕಮಂಡೂರಿನಿಂದ ನೀರು ತಗೊಳ್ಳೋಕೆ ಸಿದ್ಧವಾಗಿದ್ದಾರೆ. ಓಡಿ ಬಂದ್ಲು, ಕಾಲಿಗೆ ಬಿದ್ದಲು, ಕುಂತಿ ನಮಸ್ಕಾರವನ್ನು ಮಾಡಿದ್ಲು. ಆರ್ಯ ಮಹರ್ಷಿ, ನನಗೆ ಅನುಗ್ರಹವನ್ನು ಮಾಡಬೇಕು, ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಅವರನ್ನು ಕರ್ಕೊಂಡು ಹೋಗಿ ಒಳ್ಳೆಯ ಅಂತಃಪುರದ ಮಧ್ಯದಲ್ಲಿ ಒಂದು ತಪೋವನದ ರೀತಿಯಲ್ಲಿರ್ತಕ್ಕಂತಹ ಜಾಗದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದು, ಬೇಕಾದಂತಹ ಹಣ್ಣು ಹಂಪಲು ಇತ್ಯಾದಿಗಳನ್ನು ತಂದುಕೊಟ್ಲು, ಅವರಿಗೆ ಗಾಳಿಯನ್ನು ಬೀಸ್ತಾ ಅಲ್ಲೇ ಉಪಚಾರವನ್ನು ಮಾಡ್ತಾ ನಿಂತ್ಕೊಂಡ್ಲು, ಬೇಕಾದನ್ನು ಅವರಿಗೆ ಉಪಚಾರವನ್ನು ಮಾಡಿದರು. ಅದೆಲ್ಲ ಮಾಡಿದ್ರಿಂದ ಅವರಿಗೆ ಬಹಳ ಸಂತೋಷವಾಯಿತು. ತರುಣಿಯೊಡಗೊಂಡೊಯ್ದು ಕನ್ಯಾ ಪರಮ ಭವನದಲ್ಲಿ ಆ ಮುನಿಯನು ಉಪಚರಿಸಿದಳು. ವಿವಿಧಾನ್ನ ಪಾನರಸಾಯನಗಳಲ್ಲಿ ಹರ ಮಹಾದೇವ ಈ ಮಗುವಿನ ಧರಣಗೆ ಈ ವಿನಯೋಪಚಾರಕ್ಕೆ ಹಿರಿದು ಮೆಚ್ಚಿದನು. ಈ ಮಗುವಿನ ಧರಣಗೆ ಈ ವಿನಯೋಪಚಾರಕ್ಕೆ ಹಿರಿದು ಮೆಚ್ಚಿದನು ಎಂದು ತಲೆದೂಗಿದನು ದೂರ್ವಾಸ. ಕುಂತಿ ಅವರಿಗೆ ಒಳ್ಳೆಯ ಉಪಚಾರವನ್ನು ಮಾಡಿದ್ದಾಳೆ. ಎಷ್ಟು ಸಂತೋಷವಾಯಿತು ಅಂದರೆ, ಅವಳು ಅರಮನೆಯ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೋತಾ ಇದ್ದಾಳೆ. ಪುಟ್ಟ ವಯಸ್ಸಿಗೇನೆ ಅಂಥ ಒಂದು ದೊಡ್ಡ ಗುಣ ಅವಳದ್ದು. ಅವ್ರಿಗೆ ಬೇಕಾದಂಥ ಎಲ್ಲ ಉಪಚಾರಗಳನ್ನು ಮಾಡಿದ್ಲು, ಯಾವ ಕೊರತೆಯೂ ಆಗದೇ ಇರೋ ಹಾಗೆ ನೋಡಿಕೊಂಡ್ಲು. ಆಮೇಲೆ ಮಧ್ಯಾಹ್ನ ಅವ್ರ ವಿಶ್ರಾಂತಿಗೆ ಅಂತ ಹೋದರೆ ಅಲ್ಲೇ ಅವರ ಕಾಲನ್ನು ಒತ್ತಾ ಅಲ್ಲೇ ಉಪಚಾರ ಮಾಡ್ತಾ ನಿಂತ್ಕೊಂಡ್ಲು, ಪಾದವನ್ನು ಒತ್ತಾನೆ. ಋಷಿಗಳು ಆಲೋಚನೆ ಮಾಡಿದರು, ಏನಪ್ಪ ಇದು, ಈ ಪುಟ್ಟ ವಯಸ್ಸಿಗೆ ಎಂಥ ವಿವೇಕ ಇವಳಿಗೆ, ಏನು ಸೂಕ್ಷ್ಮತೆ ಇವಳಿಗೆ, ಎಷ್ಟು ದೊಡ್ಡ ಗುಣ ಈಕೆದು ಅಂಥೇಳಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ್ರಂತೆ. ಇವಳು ಏನಾಗಬೇಕು, ಏನಾಗ್ತಾಳೆ ಅಂತ ತತ್ಕ್ಷಣವೇ ಗೊತ್ತಾಯಿತು ಅವರಿಗೆ. ಇವಳಿಗೆ ಮುಂದೆ ಬಹುದೊಡ್ಡ ಕೊರತೆ ಇದೆ ಅಂತಕ್ಕಂಥದ್ದು ತತ್ಕ್ಷಣವೇ ಗೊತ್ತಾಯಿತು. ಆ ಕೂಡಲೇ ಅವರೇನು ಮಾಡಿದರು, ಆಯಿತು ಉಪಚಾರವೆಲ್ಲ ಆಯಿತು, ಎಲ್ಲ ಆಗಿ ಹೊರಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಹೊರಡಬೇಕಾದ್ರೆ ಕುಂತಿ ಭೋಜ ಮರೆತೆ ಹೋಗ್ಬಿಟ್ಟ, ಅವರ ಅಪ್ಪ ಬರಲಿಲ್ಲ ಅಂತಕ್ಕಂಥದ್ದು ಮರೆತೇ ಹೋಗ್ಬಿಡ್ತು. ಅಷ್ಟು ಚೆನ್ನಾಗಿ ಉಪಚಾರ ಮಾಡಿದ್ದಾಳೆ ಕುಂತಿದೇವಿ, ಆದ್ದರಿಂದ ಮಗಳೇ ಅಂಥೇಳಿ ಅವಳನ್ನು ಹತ್ತಿರಕ್ಕೆ ಕರೀತಾ ಇದ್ದಾರೆ ದೂರ್ವಾಸ ಮಹರ್ಷಿಗಳು.